ಎಚ್ಡಿಕೆ ವಿರುದ್ಧ ಜಮೀರ್ ಅಹಮದ್ ವರ್ಣಭೇದವನ್ನ ಮಾಡಿದ್ದಾರೆ. ಅಪಮಾನ ಮಾಡಿರೋದು ಅಧಿಕಾರದ ಸೊಕ್ಕನ್ನ ತೋರಿಸುತ್ತೆ. ಅಂದ್ರೆ ಇಲ್ಲಿ ವರ್ಣಭೇದವನ್ನ ತೋರಿಸಿದ್ದಾರೆ ಕರಿಯಣ್ಣ ಅನ್ನೋದ್ರ ಮೂಲಕ ಅಂತ ಸಚಿವ ಜಮೀರ್ ಅಹಮದ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಮಾತಿಗೆ ಜನ ಉತ್ತರ ಕೊಡ್ಬೇಕಂತ ಮನವಿ ಮಾಡ್ತೀನಿ. ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕ್ರಮವನ್ನ ಕೈಗೊಳ್ಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಈ ರೀತಿ ಆಗ್ರಹಿಸಿದ್ದಾರೆ. ಅಂದ್ರೆ ಇಲ್ಲಿ ವರ್ಣಭೇದ ನಡೆದಿದೆ, ಅವರನ್ನ ಕರಿಯಣ್ಣ ಅಂತ ಕರೆದಿದ್ದು ತಪ್ಪು ಅಂತ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಸಿಟಿ ರವಿ. ಜೊತೆಗೆ ಕ್ರಮವನ್ನ ತೆಗೆದುಕೊಳ್ಬೇಕು, ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಕೂಡ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ದೇವೇಗೌಡರ ಕುಟುಂಬವನ್ನು ಒಂದೊಂದು ರೂಪಾಯಿಯೂ ಹಾಕಿ ಕೊಂಡ್ಕೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಅವ್ರು ಹೇಳಿರುವ ಮಾತು ಅಧಿಕಾರ ಮದ ಮತ್ತು ಹಣಮದ ತಲೆಗೇರಿದರೆ ಮನುಷ್ಯ ಹುಚ್ಚುಚ್ಚಾಗಿ ಆಡ್ತಾನಂತೆ. ಇವರಿಗೆ ಅಧಿಕಾರ ಮದ ಮತ್ತು ಹಣಮದ ಆ ರೀತಿ ಹುಚ್ಚುಚ್ಚು ಮಾತುಗಳನ್ನು ಆಡಿಸಿದೆ ಅಂತ ಅನಿಸುತ್ತೆ. ಈ ಅಧಿಕಾರ ಮದ ಮತ್ತು ಹಣಮದದ ಹುಚ್ಚನ್ನು ಜನ ಮಾತ್ರ ಇಳಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಜನತೆ ಹತ್ರ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಮೀರ್ ಅಹಮದ್ ಅವರ ಹತ್ರ ಲೂಟಿ ಹೊಡೆದ ಹಣ ಒಕ್ಕಲಿಗರನ್ನ ಹಿಂದೂಗಳನ್ನು ಕೊಂಡ್ಕೊಳ್ಬಹುದು ಅನ್ನುವಂಥ ಸೊಕ್ಕನ್ನು ಮೂಡಿಸಿದೆ. ಪ್ರಾಮಾಣಿಕವಾಗಿ ದುಡಿದವನು ಒಂದೊಂದು ಪೈಸೆಗೂ ಲೆಕ್ಕ ಇಡ್ತಾನೆ, ದುರಹಂಕಾರದ ಮಾತಾಡಲ್ಲ. ಹಡಬಿಟ್ಟಿ ದುಡ್ಡು ಹೊಡೆದ ದುಡ್ಡು ಬಂದವರು ಮಾತ್ರ ಈ ಥರದ ದುರಹಂಕಾರದ ಮಾತಾಡ್ತಾರೆ. ಲೂಟಿ ಹೊಡೆದ ಹಣ ಭಾಳ ಇದೆ ಅಂಥೇಳಿ ಅನಿಸುತ್ತೆ. ಆ ಲೂಟಿ ಹೊಡೆದ ಹಣವೇ ಅವ್ರ ಬಾಯಿಂದ ಹೀಗೆ ಮಾತಾಡಿಸಿದೆ. ಈ ಸೊಕ್ಕನ್ನು ಇಳಿಸ್ಬೇಕು. ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಜಮೀರ್ ಅಹಮದ್ ಅವರು ತರದವರು ಅಪಸವ್ಯ ಇದ್ದಂತೆ, ಅವರ ಅಪಸವ್ಯವನ್ನು ದೂರ ಹಾಕೋದಕ್ಕೆ ಒಂದೊಂದು ಮಾತಿಗೂ ಕೂಡ ಉತ್ತರ ಕೊಡುವ ರೀತಿಯಲ್ಲಿ ಮತ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಜನರಿಗೆ. ಇನ್ನೊಂದು ಮಾತು, ಅವರು ವರ್ಣಭೇದದ ಮಾತನ್ನು ಆಡಿರತಕ್ಕಂಥದ್ದು. ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಎಸ್ ಜಮೀರ್ ಅಹಮದ್ ಮತ್ತು ಮಾಜಿ ಕೇಂದ್ರ ಸಚಿವ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಕರಿಯಣ್ಣ ಮತ್ತು ಈ ರೀತಿಯಾಗಿ ಕುಳ್ಳ ಅನ್ನುವಂಥ ಒಂದು ರೀತಿ ವಾರ್ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಅಧಿಕಾರದ ದರ್ಪದಿಂದ ಜೊತೆಗೆ ಹಣ ಇದೆ ಅನ್ನುವಂಥ ಮದದಿಂದ ಈ ರೀತಿಯಾಗಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ವರ್ಣಭೇದವನ್ನು ಕೂಡ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯಣ್ಣ ಅಂತ ಕರೆಯೋದ್ರ ಮೂಲಕ ಈ ರೀತಿ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಕೂಡ ಎಂಎಲ್ಸಿ ಸಿಟಿ ರವಿ ಅವರು ಜಮೀರ್ ಅಹಮದ್ ಅವರ ವಿರುದ್ಧ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಜೊತೆಗೆ ಇದು ಜನತೆಗೆ ಬಿಟ್ಟಂತಹ ನಿರ್ಧಾರ, ಸಚಿವ ಜಮೀರ್ ಅಹಮದ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ನೀವೇ ಇದನ್ನ ಗಮನದಲ್ಲಿಟ್ಕೊಂಡು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮತವನ್ನು ಹಾಕಿ ಅನ್ನೋದ್ರ ಮೂಲಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಜಮೀರ್ ಅಹಮದ್ ವಿರುದ್ಧ ಕಿಡಿಕಾರಿದ್ದಾರೆ.